ಕೆಂಪಣ್ಣವರು ಮಾತಾಡಬೇಕಾಗಿತ್ತು, ಆದರೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ನಾನು ಪಿಡಬ್ಲ್ಯೂ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅವರು ಏನು ಹೇಳ್ತಾರೆ ಕೇಳ್ಕೊಂಡು ಬಂದು ನನಗೆ ಹೇಳಪ್ಪ ಅಂತ ಹೇಳಿದ್ದೀನಿ. ಜೊತೆಗೆ ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀರಿ. ಆ ಮೆಮೊರಾಂಡಮ್ನಲ್ಲಿ ಬಹಳ ಮುಖ್ಯವಾಗಿ ಪ್ಯಾಕೇಜ್ ರದ್ದು ಮಾಡಿ ಅಂತ ಹೇಳಿದ್ದೀರಿ. ಎರಡನೇದು ಬಾಕಿ ಮೊತ್ತ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀರಿ. ಗುತ್ತಿಗೆದಾರರ ಬೆನ್ನಿಗಂಟಿದ ಭ್ರಷ್ಟಾಚಾರದ ಭೂತ ನಿಲ್ಲಿಸಿ ಅಂತ ಹೇಳಿದ್ದೀರಿ. ಕೇರ್ ಐಡಿಯಲ್ ಮುಚ್ಚಬೇಕು ಅಂತ ಹೇಳಿದ್ದೀರಿ. ಈ ತರ ನಿಮ್ಮ ಮೆಮೊರಾಂಡಮ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪ್ರಮುಖವಾದಂಥ ಬೇಡಿಕೆಗಳು. ಇವತ್ತು ಇಡೀ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಸೇರಿದ್ದೀರಿ. ರಾಜ್ಯ ಮಟ್ಟದ ಗುತ್ತಿಗೆದಾರರ ಸಮ್ಮೇಳನ ಇದು. ಕೆಂಪಣ್ಣವರು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಾಲ್ಕೈದು ಸಾರಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ಯಾಕೇಜ್ ಅನ್ನು ರದ್ದು ಮಾಡಬೇಕು, ಆಮೇಲೆ ಬಿಲ್ಲು ಬಾಕಿ ಬಿಲ್ಲನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಾರೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ರೀತಿಯಾದಂಥ ಬಾಕಿ ಬಿಲ್ಲು ಇರ್ತಿರಲಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಬಾಕಿ ಬಿಲ್ಲು ಜಾಸ್ತಿ ಆಗ್ಬಿಟ್ಟದೆ. ನಾನು ಕೆಂಪಣ್ಣವ್ರಿಗೂ ಕೂಡ ಹೇಳಿದ್ದೀನಿ, ಬಾಕಿ ಬಿಲ್ಲು ಆಗಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನ ಮಂಜೂರು ಮಾಡಕ್ ದುಡ್ಡಿಲ್ಲದವರು ಕೂಡ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ, ಪಿಡಬ್ಲ್ಯೂ ಇಲಾಖೆಯಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು. ಟೆಂಡರ್ ಕರೆದು ಬಿಟ್ಟು ಪಾಪ ನಿಮ್ಮ ತಪ್ಪಿಲ್ಲ, ಅದು ನೀವು ಕೆಲಸ ಮಾಡಿರ್ತೀರಿ, ಬಿಲ್ ಮೌಂಟ್ ಆಗ್ಬಿಡ್ತದೆ. ಸುಮಾರು 1,20,000 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ. 1,20,000 ಕೋಟಿ ಎಲ್ಲಿಂದ? ಒಂದೇ ಸಾರಿ ಈಗ ಯಾರು ಮೆಮೊರಾಂಡಮ್ ಓದ್ದವರು ಯಾರವರು ಅವ್ರು ಹೇಳಿದ್ರು, ಎಲ್ಲ ಬಿಲ್ಲೆಲ್ಲ ಒಂದೇ ಸಾರಿ ಚುತ್ತ ಮಾಡಿಬಿಡಿ. ಏನು ಪ್ರಿಂಟ್ ಮಾಡ್ಲಾ? ನೀವು ಸಿ ಸುಳ್ಳು ಹೇಳಲೇ ಹೇಳಕ್ಕಾಗಲ್ಲ ನನ್ನ ಕೈನಲ್ಲಿ. ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದು ನಾವು. ಈಗ ನೀವು ದುಡ್ಡು ಇಲ್ಲದೆ ಅವರು ಟೆಂಡರ್ ಕರೆದು ಬಿಟ್ಟಿದ್ದಾರೆ, ಕೆಲಸ ಮಾಡಿಬಿಟ್ಟಿದ್ದೀರಿ. ಯಾಕೆ ಮಾಡಿದ್ರಿ? ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರದ್ರಿ? ನಾನು ಹೇಳಿದ್ರು ಕೇಳಬಾರದು. ನಾನು ದುಡ್ಡಿಲ್ಲದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರದು. ಒಂದೆರಡು ಗ್ರಾಂಟ್ ಇದ್ರೆ ಮಾತ್ರ ಮಾಡಬೇಕು. ಕೇಳ್ರಿ ಸುಮ್ಮನೆ ನೀವು, ಒಂದೆರಡು ಗ್ರಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು. ನಾನು 5 ವರ್ಷ ಹಣಕಾಸು ಮಂತ್ರಿಯಾಗಿ ಈಗ 15ನೇ ಬಜೆಟ್ ಮಂಡಿಸಿದ್ದೀನಿ. ನಾನು ಯಾವತ್ತಾದ್ರೂ ಕೂಡ LOC ಬಿಡುಗಡೆ ಮಾಡಲಿಕ್ಕೆ 5 ಪೈಸೆ ಯಾವನಾರು ಕಾಂಟ್ರಾಕ್ಟರ್ ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.